ಸುಭಾಷ್ ಚಂದ್ರ ಬೋಸರ ಒಳ್ಳೆಯ ವಿಚಾರಗಳು ಇವತ್ತಿಗೂ ಎಲ್ಲರಿಗೂ ಪ್ರೇರೇಪಿಸುತ್ತಿವೆ. ಅವರ ವಿಚಾರಗಳಿಂದ ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಹೋರಾಡಲು ಪ್ರೇರಣೆ ಸಿಕ್ಕಿತು. ಸುಭಾಷ್ ಚಂದ್ರ ಬೋಸರು ಆಜಾದ್ ಹಿಂದ್ ಫೌಜ್ ಸಂಘಟನೆಯನ್ನು ಕಟ್ಟಿದರು. ಸುಭಾಷ್ ಚಂದ್ರ ಬೋಸರ ಭಾಷಣದಿಂದ ಸ್ವತಂತ್ರ ಹೋರಾಟದಲ್ಲಿ ಎಷ್ಟೋ ಜನರು ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಹಾಗೂ ದೇಶಕ್ಕೆ ಸ್ವತಂತ್ರ ದೊರಕಿಸಿಕೊಟ್ಟರು. ಹೋರಾಟವು ನನಗೆ ಮನುಷ್ಯನಾಗಿ ಮಾಡಿದೆ. ನನ್ನಲ್ಲಿ ಆತ್ಮವಿಶ್ವಾಸ ಮೂಡಿ ಬಂದಿತ್ತು. ನನ್ನಲ್ಲಿ ಜನ್ಮ ಜಾತಿ ಪ್ರತಿಬದ್ಧತೆ ಇವು ಯಾವೂ ಇರುವುದಿಲ್ಲ. ಮೊದಲು ನನಗೆ ಕಠಿಣ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಜೀವನದಲ್ಲಿ ನಾವು ಪ್ರಗತಿ ಹೊಂದಬೇಕು. ಕಠಿಣ ಪರಿಸ್ಥಿತಿ ಹಾಗೂ ಕಷ್ಟದಿಂದ ನಾವು ಏಳಿಗೆ ಹೊಂದಬೇಕು. ನಮ್ಮ ಜೀವನದ ದಾರಿಯಲ್ಲಿ ಎಷ್ಟೇ ಕಷ್ಟ ಇದ್ದರೂ ನಾವು ಮುನ್ನುಗ್ಗುತ್ತಿರಬೇಕು. ಸಾಧನೆಯ ದಿನ ತುಂಬ ದೂರ ಇರಬಹುದು, ಆದರೆ ಆ ದಿನ ಬರುವುದು ತುಂಬ ಅವಶ್ಯಕವಾಗಿದೆ. ನೆನಪಿಡಿ, ಜೀವನದಲ್ಲಿ ದೊಡ್ಡ ಅಪರಾಧ ಅನ್ಯಾಯ ಮಾಡುವುದು ಹಾಗೂ ಅನ್ಯಾಯ ಸಹಿಸುವುದು. ನನಗೆ ಗೊತ್ತಿಲ್ಲ ಸ್ವತಂತ್ರ ಹೋರಾಟದಲ್ಲಿ ಯಾರು ಬದುಕುತ್ತಾರೋ ಯಾರು ಸಾಯುತ್ತಾರೆ. ಆದರೆ ನನಗೆ ಗೊತ್ತಿತ್ತು, ಕೊನೆಯಲ್ಲಿ ನಾವೇ ಗೆಲ್ಲುತ್ತೇವೆ. ಇವತ್ತು ನಮ್ಮಲ್ಲಿ ಒಂದು ಇಚ್ಛೆ ಇರಬೇಕು. ರಾಷ್ಟ್ರವಾದ ಮಾನವ ಜಾತಿ ಮತ್ತು ಉತ್ತಮ ಆದರ್ಶಗಳು ಸತ್ಯಶಿವಸುಂದರಗಳಿಂದ ಪ್ರೇರಿತ ಭಾರತದಲ್ಲಿ ರಾಷ್ಟ್ರವಾದದ ಒಂದು ಸೃಜನಾತ್ಮಕ ಶಕ್ತಿಯು ಜನರನ್ನು ಬದಲಾಯಿಸಿದೆ. ನನ್ನ ಜೀವನದಲ್ಲಿ ನಾನು ಒಂದು ಗುರಿಯನ್ನು ತಲುಪಬೇಕು. ನಾನು ಅದಕ್ಕಾಗಿಯೇ ಹುಟ್ಟಿದ್ದೇನೆ. ನನಗೆ ನೈತಿಕ ವಿಚಾರ ಧಾರಣೆಯಲ್ಲಿ ಇರಲು ಇಷ್ಟವಿಲ್ಲ. ಅದು ನಮ್ಮ ಕರ್ತವ್ಯವಾಗಿದೆ. ಅಷ್ಟು ಜನರ ರಕ್ತ ಹಾಗೂ ಬಲಿದಾನದಿಂದ ನಮಗೆ ಸ್ವತಂತ್ರ್ಯ ಸಿಕ್ಕಿದೆ. ಅದನ್ನು ರಕ್ಷಣೆ ಮಾಡುವಂಥ ಶಕ್ತಿ ನಮ್ಮಲ್ಲಿ ಇರಬೇಕು. ಯಾವ ವ್ಯಕ್ತಿಗೆ ಇಚ್ಛೆ ಇಲ್ಲವೋ ಅವನು ಮಹಾನ್ ವ್ಯಕ್ತಿಯಾಗಲು ಸಾಧ್ಯವಿಲ್ಲ. ಭಾವನೆಗಳಿಲ್ಲದೆ ಚಿಂತೆ ಮಾಡಲು ಆಗುವುದಿಲ್ಲ. ಬಹಳಷ್ಟು ಜನ ಅವಶ್ಯಕತೆ ಮೀರಿ ಭಾವುಕರಾಗುತ್ತಾರೆ, ಆದರೆ ಅವರು ಯಾವುದೇ ಯೋಚನೆ ಮಾಡುವುದಿಲ್ಲ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅದಕ್ಕೆ ತಲೆಬಾಗದೆ ಧೈರ್ಯದಿಂದ ಎದುರಿಸಬೇಕು. ಬನ್ನಿ, ನಮ್ಮ ಭಾರತವನ್ನು ವಿಶ್ವಗುರುವಾಗಿ ಮಾಡೋಣ.